ಆರೋಗ್ಯ ಸಚಿವರ ಲಿಂಗ ಅಂತ ಏನು ಹೇಳ್ತೀವಿ ಅವರನ್ನು ಇಲ್ಲಿಗೆ ಬರ್ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ಒಂದು ನನಗನ್ಸುತ್ತೆ ಈ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದಕ್ಕೆ ಮತ್ತು ಅವರ ವಿಚಾರಗಳಿಗೆ ಸ್ವಲ್ಪ ಗಮನವನ್ನು ಹಾರೈಸ್ತಕ್ಕಂಥದ್ದು ನಮ್ಮ ನಮ್ಮ ಒಂದು ಶಾಸನ ಸಭೆಯಲ್ಲಿ ಆಗ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಅವರ ವಿಚಾರದಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೀವಿ, ಆದರೆ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಇನ್ನೂ ಬಹಳಷ್ಟು ನಾವು ಪ್ರಯತ್ನಗಳು ಮಾಡಬೇಕಾಗಿದೆ. ಮತ್ತು ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಅವರ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಯಾವುದೇ ರೀತಿಯ ಅವರು ಬೇರ್ಪಡೆ ಮಾಡ್ತಕ್ಕಂಥದ್ದು ಇರಬಾರ್ದು. ಎಲ್ಲ ಥರಲ್ಲೂ ಕೂಡ ಅವರಿಗೆ ಅವಕಾಶಗಳಿದೆ. ಎಲ್ಲ ಕ್ಷೇತ್ರ, ಎಲ್ಲ ಉದ್ಯೋಗ, ಎಲ್ಲ ಒಂದು ಹಂತದಲ್ಲೂ ಕೂಡ ಅವರಿಗೆ ಮುಕ್ತವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಸೊ ಅಂಥದ್ದಕ್ಕೆ ನಾವು ಇಲ್ಲಿ ಶಾಸನ ಮಾಡ್ತಕ್ಕಂಥವರಲ್ಲಿ ನಮ್ಮ ಶಾಸನಗಳಲ್ಲಿ ಅದನ್ನು ಅಳವಡಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಇದೆ. ಸೊ ಅದನ್ನು ತಾವು ಅವರನ್ನು ವಿಶೇಷವಾಗಿ ಇವತ್ತು ಅವ್ರನ್ನ ಕರೆಸಿದ್ದೀರಾ ಮತ್ತು ಈ ಸಭೆಯಲ್ಲಿ ಅವ್ರಿಗೊಂದು ಮಾನ್ಯತೆ ಕೂಡ ಸಿಕ್ಕಿರ್ತಕ್ಕಂಥದ್ದು, ಅದಕ್ಕೆ ತಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಸಭಾಧ್ಯಕ್ಷರಿಗೆ. ಈ ರೀತಿಯಾದಂಥ ಒಂದು ವಿನೂತನವಾದಂಥ ಪ್ರಯೋಗಗಳು ಮಾಡ್ತಾ ಇರತಕ್ಕಂಥದ್ದು ಖಂಡಿತವಾಗಿಯೂ ಎಲ್ಲರಲ್ಲೂ ಕೂಡ ಕೆಲವು ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಸೊ ಅದರಿಂದ ಇದು ಒಂದು ಒಳ್ಳೆಯ ಪ್ರಯೋಗ ಅಂತಲೂ ಕೂಡ ಹೇಳಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಯಾವ್ಯಾವ ರೀತಿಯಲ್ಲಿ ನಾವು ಅವರನ್ನ ಒಂದು ಸರಿ ಒಂದು ಸಮಾನ ಸಮಾಜ ಒಂದು ಸಮಾನಾಂತರವಾದಂಥ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲೂ ಕೂಡ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ ಅಧ್ಯಕ್ಷರೇ, ನನ್ನ ಕೂಡ ನನ್ನ ಜೊತೆನೂ ಕೂಡ ಫೋನಲ್ಲಿ ಮಾತಾಡಿದ್ರಿ ನೀವು, ನಾನು ಮರ್ತು ಬಿಟ್ಟಿದ್ದೆ ಈ ವಿಚಾರನ ತಮ್ಮ ಕೇಳಿಸ್ಬೇಕು ಅಂತ ಹೇಳಿ ಹೇಳಿದ್ರಿ. ಇವತ್ತು ಅಲ್ಲಿ ಕೂತಿರುವಂತ ಹೇಳ್ಬೋದಲ್ಲ ಮಂಗಳ ಮುಖಿನ ಕರೆಕ್ಟ್ ಅಲ್ಲ ಅಲ್ಪಸಂಖ್ಯಾತ ಮಂಗಳ ಮುಖಿಯವರು ತೃತೀಯ ಲಿಂಗ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರಿಗೂ ಕೂಡ ನಾವು ಕೂಡ ನಮ್ಮ ಪಕ್ಷದ ಪರವಾಗಿ ಕೂಡ ಅವರಿಗೆ ಗೌರವ ಸಲ್ಲಿಸುವಂಥದ್ದು ಅಭಿನಂದನೆ ಕೊಡುವಂಥದ್ದು ತಾವು ಇವರೊಬ್ಬರಿಗೆ ಅಲ್ಲ, ಯಾರು ತುಳಿತಕ್ಕೆ ಒಳಗಾಗಿದ್ದಾರೋ ಅವ್ರಿಗೂ ಹೇಳಿದ್ದೀರಾ, ಕೂಲಿ ಕಾರ್ಮಿಕರನ್ನು ನಾವು ಕರೆಸ್ತೀನಿ ಅಂತ ಹೇಳಿದ್ದೀರಾ. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಯಾರ್ಯಾರು ಇತರ ನೆಗ್ಲೆಕ್ಟ್ ಸೆಕ್ಟರ್ಸ್ ಇದ್ದಾರೆ ಅವ್ರಿಗೆ ನಮ್ಗೊಂದು ಗೌರವ ಸಿಗುತ್ತೆ ಅನ್ನೋ ಭಾವನೆ ಆದರೂ ನಾವು ಮೂಡಿಸ್ತಾ ಹೋಗ್ಬೇಕು ಅವ್ರಿಗೆ, ಕೊಡೋದು ಬಿಡೋದು ಆಮೇಲೆ. ಆದರೆ ಸಮಾಜ ಎಲ್ಲದಕ್ಕಿಂತ ನೀವು ಎಷ್ಟೇ ಹಣ ಕೊಡಿ, ಬಟ್ಟೆ ಕೊಡಿ, ದಾನ ಮಾಡಿ, ಈಗ ಯಾರನ್ನೋ ಒಬ್ಬರನ್ನ ನಾವು ಕರಿತೀರಿ ಒಂದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಏ ಹೋಗೋ ಅಂತ ಹೇಳ್ಬಿಟ್ರೆ ಅದ ಅಲ್ಲ, ಗೌರವದಿಂದ ನಡೆಸ್ಕೊಳೋದು ನೀವು ಒಂದ್ ಸ್ವಲ್ಪ ಆದ್ರೂ ಕೊಡಿ. ಗೌರವ ಬಹಳ ಮುಖ್ಯ, ಆ ಜನಕ್ಕೆ ಬೇಕಾಗಿರೋದು ಸಹಾಯಕ್ಕಿಂತ ಜಾಸ್ತಿ ಗೌರವ. ಆ ಗೌರವವನ್ನ ತಾವು ಈ ಸ್ಥಾನದಿಂದ ಕೊಟ್ಟಿದ್ದೀರ, ನಿಮ್ಗೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷ, ಅಂತೂ ಇಂತೂ ನಮ್ಮ ಗೃಹ ಸಚಿವರು ಬಂದಿದ್ದಾರೆ, ಒಬ್ರು ಇಲ್ಲ ಅಲ್ಲ ನೀವು ಇಡೀ ನಿಮ್ಮ ಬ್ಯಾಚ್ ಖಾಲಿ ಆಗ್ಬಿಟ್ಟೈತೆ, ನೀವು ಅಲ್ಲೋದ್ರಿ ಅಂತ ಒಬ್ರು ಇಲ್ಲ ಇಲ್ಲಿ ಈಗ. ಈಗ ಪ್ರತಿಪಕ್ಷ ಗಂಭೀರ ಗೋಪಾಲ ಅವ್ರ ವಿಚಾರವನ್ನು ನಾನು ಮಾತಾಡಿ ಹೇಳ್ಬಿಡ ನಾನು ಸನ್ಮಾನ್ಯ ಹೇಳ್ಬಿಡಿ. ನಮ್ಮ ಗೃಹ ಸಚಿವರು ನಮ್ಮ ಗೋಪಾಲಯ್ಯನವರು ಒಂದು ಗುರುತರವಾದಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿದ್ದಾರೆ. ನನ್ನ ರಾತ್ರಿ 12 ಗಂಟೆಗೆ ಅವ್ರ ಮೇಲೆ ಫೋನ್ ಮಾಡಿ ಒಬ್ಬ ಮಾಜಿ ಕಾರ್ಪೊರೇಟ್ ಅವ್ರಿಗೆ ಕೊಲೆ ಬೆದರಿಕೆ ಹಾಕಿ, ನಿಮ್ಮನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ಅವ್ರಿಗೆ ಕೊಲೆ ಮಾಡ್ತೀನಿ ಅಂತ ಹಾಕಿದ್ರು. ಅವರ ಶ್ರೀಮತಿಯವರು ಕೂಡ ಡೆಪ್ಟಿ ಮೇಯರ್ ಆಗಿದ್ದಂಥವ್ರು. ಸೊ ಅವ್ರ ಮೇಲೆ ಈ ತರ ಅಂದ್ರೆ ಸದನ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಮಾಜಿ ಮಂತ್ರಿಗಳಾಗಿದ್ದಂಥವ್ರು ಅವ್ರ ಮೇಲೆ ಈ ತರದ ಒಂದು ಫೋನ್ ಮಾಡಿ ಥ್ರೆಟ್ ಮಾಡಿ ಅವನು ದೊಡ್ಡ ದಂಧೆನೆ ಮಾಡ್ತಾ ಇದ್ದಾನೆ ಅಂತೆ. ಈ ಏನೋ ಮಟ್ಕಾನಾ ಏನು ಕ್ಲಬ್ಗಳು ಎಲ್ಲ ಕಡೆ ನೀವು ಮುಚ್ಚಿಸಿದ್ದೀನಿ ಅಂತಾರೆ, ಅಲ್ಲಿ ಮಾತ್ರ ಓಪನ್. ನನ್ನ ರಾತ್ರಿ 12 ಗಂಟೆ ಆಯ್ತು, ಕಂಪ್ಲೇಂಟ್ ಕೊಟ್ಟವ್ರು ಇದುವರೆಗೂ ಅವನ್ನ ಅರೆಸ್ಟ್ ಮಾಡಿಲ್ಲ. ಪೊಲೀಸರು ಹೇಳ್ತಾರಂತೆ ಅವನು ಕುಡಿದು ಬಿಟ್ಟಿದ್ದಾನೆ, ಅವನಿಗೆ ಎಚ್ಚರಿಕೆ ಬಂದ್ಮೇಲೆ ಅವನಿಗೆಲ್ಲ ಸ್ವಲ್ಪ ಬಾಯಿ ವಾಶ್ ಮಾಡಿ ಎಲ್ಲ ಮಾಡಿ ಆಮೇಲೆ ಅರೆಸ್ಟ್ ಮಾಡ್ತೀನಿ ಅಂತಾರೆ. ಏನು ಹಿಂಗಾದ್ರೆ ಬಾಯಿ ವಾಶ್ ಮಾಡಿ ಅವನಿಗೆ ಊಟ ಗೀಟ ತಿಂಡಿ ಕೊಡ್ಸಿ ಅರೆಸ್ಟ್ ಮಾಡೋದಾದ್ರೆ ಏನು ಕಾನೂನು ಸುವ್ಯವಸ್ಥೆ ಏನಕ್ಕೆ ಇರಬೇಕು? ಅದಕ್ಕೆ ಗೌರವಾನ್ವಿತ ನಮ್ಮ ಸ್ಪೀಕರ್ ಅವರು ಹೇಳಿದ್ದಾರೆ ಸಂಜೆ ಒಳಗಡೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಇದು ಯಾವುದೇ ಪಕ್ಷದ ಶಾಸಕರಾಗಿರಲಿ ಅಂತ ಹೇಳಿದ್ದಾರೆ.
ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ತಮ್ಮ ಗಮನಕ್ಕೂ ನಾನು ತರ್ತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನನ್ನ ಗಮನಕ್ಕೂ ಕೂಡ ಇದು ಬಂದಿದೆ. ಮಾನ್ಯ ಗೋಪಾಲಯ್ಯನವರು ಕೂಡ ಈಗ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಹತ್ರ. ಈಗಾಗಲೇ ನಾವು ಅದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆಗಿದೆ. ಈಗಲೂ ಕೂಡ ಅವರ ಮನೆ ಮುಂದೆ ನಮ್ಮ ಪೊಲೀಸ್ನವರು ಕಾಯ್ತಾ ಇದ್ದಾರೆ. ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿತಾ ಇಲ್ಲ. ಈಗಲೂ ಈ ಕ್ಷಣದಲ್ಲೂ ಕೂಡ ಅವರು ಕಾಯ್ತಾ ಇದ್ದಾರೆ. ಅವರಿಗೆ ಬಾಗಿಲು ತೆಗೆದ ತಕ್ಷಣ ಅಥವಾ ಸಂದರ್ಭ ಬಂದರೆ ಬಾಗಿಲು ಹೊಡೆದೆ ಒಳಗಡೆ ಹೋಗಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ. ಗೃಹ ಸಚಿವರೇ, ಒಂದೇ ವರ್ಷ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. 25th June 2025 LHL ವಾಜಪೇಯಿಯವರು, ಅಡ್ವಾನಿಯವರು, ಮಧುದಂಡೆಯವರು, ಶ್ಯಾಮನಂದನ್ ಮಿಶ್ರಾ ಇದ್ರು. ರಾತ್ರಿ ಬಂದರು ಪೊಲೀಸರು. ಬೆಳಗ್ಗೆ ತನಕ ಕಾಯಿಲೆ ಇಲ್ವಲ್ಲ ಅವ್ರನ್ನ? ಅವಲೇ ಹೆಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಅವ್ರನ್ನ? ಅವ್ರಿಗಿಲ್ದೇ ಇರೋ ಗೌರವ ಈ ವ್ಯಕ್ತಿ ಬಗ್ಗೆ ಯಾಕೆ? ಇನ್ನು ನೀವು ಹೇಳ್ತೀರಾ ಇವಾಗಲೂ ಕೂಡ ಕಾಯ್ತಾ ಇದ್ದಾರೆ. ಇವಾಗ ಟೈಮ್ ಎಷ್ಟು ಸಮಯ? ಟೈಮು 11:30. ಇನ್ಸಿಡೆಂಟ್ ಆಗಿದ್ದು 11 ಗಂಟೆಗೆ, ಕಂಪ್ಲೇಂಟ್ ಕೊಟ್ಟಿದ್ದು 11:30 ರಾತ್ರಿಗೆ. ಈಗಲೂ ಕೂಡ ಅವ್ರ ಮನೆ ಮುಂದೆ ಕಾಯ್ತಾ ಇದ್ದಾರೆ. ಇನ್ ಗಾರ್ಡ್ ಆಫ್ ಆನರ್ಗ ದಿಸ್ ಈಸ್ ಹೈಟ್ ಆಫ್ ಏನೋ ಇನ್ಎಫಿಷಿಯನ್ಸಿ ಅಂತಲೇ ಹೇಳ್ಬೋದು. ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಮೇಲೂ ಕೂಡ ಇದಾಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ಮನೆ ಮುಂದೆ ಕಾಯೋದಿದೆಯಲ್ಲ, ಐ ಥಿಂಕ್ ಪೊಲೀಸ್ ಇಲಾಖೆಗೆ ಇದು ಶೋಭೆ ತರೋದಿಲ್ಲ, ಖಂಡಿತ ಶೋಭೆ ತರೋದಿಲ್ಲ. ಅವ್ರ ಮನೆ ಮುಂದೆ ಕಾಯೋದು ಕೇಳಿಸ್ಕೊಂಡ್ರಿ ಅಂದ್ಕೊಳ್ತೀನಿ ನಾನು. ಈಗ ಈಗ ಬಾಗಿಲ ಹೊಡೆದು ಕೂಡ ಒಳಗಡೆ ಹೋಗ್ತಾರೆ ಅಂತ ಹೇಳಿದೆ ನಾನು. ಆಮೇಲೆ ಇಲ್ಲ, ಈಗ ಈಗ ಆಯ್ತು, ಕಂಪ್ಲೇಂಟ್ ಆದ್ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಏನಪ್ಪ ಅಂದ್ರೆ ಅವ್ರಿಗೆ ನೀವು ಹೇಳದಲ್ಲ ಆಗಿದೆ ಕುಡ್ದು ಮಲಗಿದ್ದಾರೆ ಅಂತ ಹೇಳಿದ್ರು ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಅವ್ರನ್ನ ಖಂಡಿತವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನ್ ಕ್ರಮ ತಗೋತೀವಿ. ಹಿಂದೆ ಕೂಡ ಅವ್ರ ಮೇಲೆ ಕೇಸಸ್ ಇದೆ ಮಾನ್ಯ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ. ಮಾನ್ಯ ಅಧ್ಯಕ್ಷರ ಹಿಂದೆ ಕೂಡ ಕೇಸ್ ಇದೆ. ಮಾನ್ಯ ಸುರೇಶ್ ಕುಮಾರ್ ಅವ್ರ ಮೇಲೂ ಕೂಡ ಅವರು ಹಿಂದೆ ಕೂಡ ಈ ರೀತಿ ಮಾಡಿದ್ರು ಅಂತ ಕೇಳಿದ್ದಾನೆ. ಅದು ನೀವು ಕನ್ಫರ್ಮ್ ಮಾಡಬೇಕು ಅದನ್ನ. ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅರೆಸ್ಟೆಡ್. ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಮೆಸೇಜ್ ಬಂದಿದೆ, ಮುಂದೆ ಕ್ರಮ ಸಾಮಾನ್ಯ ಅಧ್ಯಕ್ಷರೇ, ನಾವು ಬೆಳಗಾವಿ ಅಧಿವೇಶನದಲ್ಲಿ ಈ ಬೆಳಗಾವಿಯಲ್ಲಿ ಆದಂತ ದಲಿತ ಮಹಿಳೆ ಮೇಲೆ ಆದಂತ ಅವಮಾನದ ಘಟನೆಯನ್ನು ಪ್ರಸ್ತಾವ ಮಾಡಕ್ಕೆ ನಾನು ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ. ಆದರೆ ಅವತ್ತು ಅವಕಾಶ ನನಗೆ ಸಿಗಲಿಲ್ಲ, ಕೊನೆಯ ದಿನಕ್ಕೆ ತಾವು ಮುಂದೆ ಹಾಕ್ಬಿಟ್ರಿ, ನಾವು ಹೊರಟೋದ್ರಿ. ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ವೆಂಟಮೂರಿ ಮಹಿಳೆಯ ವಿವಸ್ತ್ರಗೊಳಿಸಿ ದೌರ್ಜನ್ಯ ನಡೆಸಿರುವಂಥ ಪ್ರಕರಣ ಇಡೀ ದೇಶನೇ ತಲೆ ತಗ್ಸುವಂಥದ್ದು ಆಗಿದೆ, ಇಡೀ ದೇಶದಲ್ಲಿ ಸುದ್ದಿಯಾಗಿದೆ.